ಬಂಧುಗಳೆ, ಇವತ್ತು ನಾವು ಒಂದು ಕಾಡುಗಿಡ, ಬಹಳ ಗಟ್ಟಿಯಾದ ಗಿಡ ಇದು, ಉಪ್ಕಾರಿ ಅಂತೇಳಿ. ಹಾಗೆಂತ ಮೂಪಿಗೆ ಬಳಸಿದ್ದು ನನ್ನ ಒಂದು ಅನುಭವದಲ್ಲಿ ಇಲ್ಲ. ಇದು ಸಾಮಾನ್ಯವಾಗಿ ತಮಾಲುಪತ್ರದ ಎಲೆಯನ್ನೇ ಹೋಲುತ್ತೆ ನೋಡಿ, ಇದರ ಎಲೆ ಮತ್ತು ತಮಾಲುಪತ್ರದ ಎಲೆ. ತಮಾಲುಪತ್ರ ಇನ್ನೂ ಗರ್ಗಾಗಿರುತ್ತೆ, ಇದು ಸ್ವಲ್ಪ ಮೆತ್ತಗಿರುತ್ತೆ. ಆನಂತರ ಇಲ್ಲಿ ನೋಡಿ, ಇಲ್ಲಿ ಅರ್ಧ ಎಲೆಯ ನಂತರ ಕಚ್ಚುಗಳಿದ್ದಾವೆ. ಇಲ್ಲಿ ಈ ಎಲೆಗೆ ಕಚ್ಚುಗಳು ಬರುತ್ತೆ. ತಮಾಲುಪತ್ರ ಇದು ಪೂರ್ತಿ ನೈಸ್ ಆಗಿರುತ್ತೆ, ಕಚ್ಚಿ ಯಾವುದೂ ಇರೋದಿಲ್ಲ. ಮತ್ತು ಗರ್ಗಾಗಿರುತ್ತೆ, ಇನ್ನು ದಪ್ಪ ಗಟ್ಟಿ ಎಲೆ. ಇದು ಮೆತ್ತಗಿನ ಎಲೆ. ಇದು ಸಾಮಾನ್ಯವಾಗಿ ಎಲ್ಲ ಕಾಡಲ್ಲೂ, ಈ ಮಲೆನಾಡಿನ ಎಲ್ಲ ಕಾಡಲ್ಲೂ ಬೆಳೆಯುತ್ತೆ. ಇನ್ನೊಂದು ಅಂದರೆ, ಇದ್ರ ಚಿಗುರು ಎಲೆಗಳನ್ನು ಹಾಕಿ ದೋಸೆ ಮಾಡೋದ್ರಿಂದ, ಈ ದೋಸೆಗೆ ಈ ಉದ್ದಿನ ಕಾಳು ಹಾಕಿ ಮಾಡ್ತಕ್ಕಂಥ ಒಂದು ಉಬ್ಬುವ ಗುಣ, ರುಚಿ ಎರಡೂ ಬರುತ್ತೆ ಅಂತೇಳಿ ಹಳೆ ಕಾಲದಲ್ಲಿ ಮಾಡಿದ್ದು ಮಾಡ್ತಾಯಿದ್ರು ಅಂತೇಳಿ. ನಾನು ತಿಂದು ನೋಡಿಲ್ಲ, ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ರು ಅಂತೇಳಿ ನಮ್ಮ ಅಣ್ಣ ತಾಯಿಯವರೆಲ್ಲ ಹೇಳ್ತಿದ್ರು. ನಾನು ತಿಂದು ನೋಡಿದ್ದಲ್ಲ, ಆದರೆ ಇದನ್ನು ತಿನ್ನೋದಕ್ಕೆ ಉಪಯೋಗಿಸ್ತಾರೆ. ಬಾಕಿ ಕಾಡಲ್ಲಿ ಬೆಳೆಯುವಂಥ ಗಿಡ, ಒಂದು ಉಪಯುಕ್ತವಾದ ಗಿಡ, ನಿತ್ಯ ಹಸಿರು. ಇದರ ಒಂದು ಹೂವು ಸಹಿತ ಜೇನುಗಳಿಗೆ ಒಂದು ಒಳ್ಳೆಯ ಆಕರಣೆ ಆಗಿ ಇರುವಂಥದ್ದು.